ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಜಾನಪದ ರಂಗಭೂಮಿಯ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದಿಸುವಂಥ ಈ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೇನೆ. ಶ್ರೀಕೃಷ್ಣ ಪಾರ್ಯಾತದಲ್ಲಿ ವಿಶೇಷವಾದ ಒಂದು ಸನ್ನಿವೇಶ ಅಂತಂದರೆ ಕೊರವಂಜಿ ಮತ್ತು ಭಾಗವತರ ಸಂವಾದ. ಇಲ್ಲಿ ವಿಶೇಷವಾಗಿ ನೀತಿಯ ಬೋಧನೆ ಆಗುವುದರ ಜೊತೆಗೆ ಹಿಂದಿನ ಒಂದು ಆಧ್ಯಾತ್ಮದ ಪರಂಪರೆ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಕೊರವಂಜಿ ರೂಪದಲ್ಲಿ ಕೃಷ್ಣ ಪರಮಾತ್ಮ ಹೇಳುವಂಥ ಈ ಎಲ್ಲ ಕಥಾವಸ್ತುವನ್ನು ಕೇಳಿದಂಥ ಭಾಗವತ ಕೊರವಂಜಿಯನ್ನು ಪ್ರಶ್ನೆ ಮಾಡ್ತಾನೆ. ಅಲ್ಲ ಕೊರವಂಜಿ, ಇಷ್ಟೆಲ್ಲ ಯೋಧಿ ಐರಾವತ ಪುಂಡ್ರೀಕ ವಾಮ ಕುಮುದ ಆಂಜನೇಯ ವರ್ಣಪುಷ್ಪಂತ ಸಾರ್ವಭೌಮ ಅಶ್ವಪ್ರತೀಕ ಅನ್ನುವಂಥ ಗಂಡಾಣಿಗಳು ಮುಂದೆ ಕಪಿಲೆ ಪಿಂಗಳೆ ಮಾಲತಿ ವೇದತಿ ಜಾಹ್ನವಿ ಕಾಂಚನ ಪಂಕಜ ವರುಣಿ ಅಂತ ಎಂತ ಹೆಣ್ಣಾನಿಗಳು ಮುಂದೆ ಅವ ಆನೆ ಮೇಲೆ ಮಾಲಕರು ಇಂದ್ರ ಅಗ್ನಿ ಯಮ ನಿರವತಿ ವರುಣ ವಾಯು ಕುಬೇರ ರುದ್ರ ಇವೆಲ್ಲ ಮಾಲಕಗಳು. ಇವರೆಲ್ಲರದು ಊಟ ವಸತಿ ಹೊಯ್ನೆ ಎಲ್ಲ ಹೆಂಗವಾ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲದೂತೆ ಅಲ್ಲ ಅಲ್ಲಿ ಅಷ್ಟು ಪುರಿಗಳದಾವ ಅದೇ ಅಲ್ಲ ಅಲ್ಲಿಯೂ ಪುರಿ ಬಾಜಿ ಮಾಡ್ತಾರೋ ಯಾಕೆ ನಿನಗೂ ಕೂಡ ತಿನ್ನೋ ಆಸೆ ಆಗೈತೆನೆ ಪುರಿ ಬಾಜಿ ಸೇವಾ ತಿನ್ನುವರಿ. ಹಂಗಲ್ಲ ನೋಡು ಬೆಳತಾನಕ ಒದ್ರೆ ಒದ್ರೆ ನಿನಗೂ ಹಸುವೆ ಆಗಿರ್ಬೇಕಲ್ವ ಅದಕ್ಕೆ ಪುರಿ ನೆನಪು ಮಾಡಿ ನಾನು. ಹಾಗಲ್ಲ ಅಷ್ಟು ಪುರಿಗಳು ಅಂತಂದ್ರೆ ಏನು ಅಂದು 8 ಪಟ್ಟಣಗಳದಾವ. ಒಂದೊಂದು ದಿಕ್ಕಿಗೆ ಒಂದೊಂದು ರಾಜಧಾನಿಗಳದಾವ. ರಾಜಧಾನಿ 8 ಪಟ್ಟಣಗಳು ಅಂತಂದ್ರೆ ಅವು ಯಾವುದು? ಅವು ನಮಗೆ ಹೆಸರು ಗೊತ್ತಿದ್ರೆ ಹೇಳುವ ಕೊರವಂಜಿ. ನೋಡಮ್ಮ, ಪೂರ್ವ ದಿಕ್ಕಿಗೆ ಇಂದ್ರದೇವರಿದಾನಲ್ಲ ಅವನಿಗೆ ಅಮರಾವತಿ ಪಟ್ಟಣ ಇದೆ. ಹಾಗೆ ಆಗ್ನೇಯ ದಿಕ್ಕಿಗೆ ಅಗ್ನಿದೇವನಿಗೆ ಅಂಬೋವತಿ ಪಟ್ಟಣ, ದಕ್ಷಿಣ ದಿಕ್ಕಿಗೆ ಯಮರಾಜ ಅದಾನ ಅವನಿಗೆ ಶೇನಾವತಿ ಪಟ್ಟಣ, ನೈಋತ್ಯ ದಿಕ್ಕಿಗೆ ನಿರವತಿ ದೇವನಿಗೆ ಸಿದ್ಧಾವತಿ ಪಟ್ಟಣ, ಪಶ್ಚಿಮ ದಿಕ್ಕಿನ ವರುಣದೇವನಿಗೆ ಅಳಕಾವತಿ ಪಟ್ಟಣ, ಉತ್ತರ ದಿಕ್ಕಿನ ಕುಬೇರ ದೇವನಿಗೆ ಕಾಂಚಾವತಿ ಪಟ್ಟಣ, ಹಾಗೆ ಈಶಾನ್ಯ ದಿಕ್ಕಿನ ರುದ್ರದೇವನಿಗೆ ಯಶೋವತಿ ಪಟ್ಟಣ. ಹೀಗೆ ಅಮರಾವತಿ ಅಂಬೋವತಿ ಶೈನಾವತಿ ಸಿದ್ಧಾವತಿ ಗಾಂಧರ್ವತಿ ಅಳಕಾವತಿ ಕಾಂಚಾವತಿ ಯಶೋವತಿ ಹೀಗೆ 8 ದಿಕ್ಕಿಗೆ 8 ರಾಜಧಾನಿಗಳದಾವ, ಅದಕ್ಕೆ ಅಷ್ಟ ಪುರಿಗಳದಾವು ಅಂತ ಹೇಳಿ ಕೊರಂಜಿ. ನೀವು ಅವನ್ನೆಲ್ಲ ನೋಡ್ಕೊಂಡು ಬಂದಿದ್ಯೋ ಹೆಂಗೆ? ಅಲ್ಲ ನೋಡ್ಕೊಂಡು ಬಂದಿದ್ದಾನ ಅಷ್ಟೇ ಅಲ್ಲ, ನಾನು ದಶಾರಣ್ಯಗಳನ್ನು ತಿರುಗಿ ಬಂದಿದ್ದೆ. ಚೀ ಹೇಸಿ ಏನು ಮಾತಾಡ್ತೀನಿ? ಅಲ್ಲ ನಾ ಈ ಕೊರವಂಜಿ ಇಷ್ಟೆಲ್ಲ ಹೇಳ್ತಾಳು ಭಾಳ ಚಲೋ ಅದಾಳು ಭಾಳ ಶಾನೆ ಅದಾಳು ತಿಳ್ಕೊಂಡಿನಿ. ಚೀ 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 ಚಿ ನೀನು ಏನು ಮಾತಾಡ್ತಿ? ಯಾಕೆ ಜೊತೆ ಏನಾಯ್ತು? ಹಿಂಗೆ ಯಾಕೆ ಮುಖ ಹಾಕಿ ಮಸಾಕತ್ತದಿ? ಏನಾಗಿದೆ ನನಗೆ? ನಾನು ದಶಾರಣ್ಯಗಳನ್ನು ತಿರುಗಿ ಬಂದದ್ದನ್ನು ಕರೆಯದೆ ಅಲ್ವಾ? ಕರೆ ಇರಲಿ ಸುಳ್ಳು ಇರಲಿ ಏನು ಅದಕ್ಕೆ ಅದನ್ನು ಹಿಂಗೆ ಮಂದ್ಯಾಗ ಹೇಳುವಂಥ ಮಾತಲ್ವ ಹೇಳಬಾರ್ದು. ಚೀಚಿ ಎಷ್ಟು ಮಾತಾಡ್ತೀಯ ನೀನು, ಏನಾಗಿದೆ ನಿನಗೆ? ಅದು ತಿಳಿಸರೇ ಹೇಳು ನನಗೆ. ಹಾಂ ಏನಂತೀನಿ ನೀನು ಅದನ್ನ ಹೇಳು. ಅಲ್ಲ ಆ ಬಸ್ಯಾಗಳು ಅಣ್ಣನ ಜೋಡಿ ತಿರುಗಾಡಿ ಬಂದಂತ ಹೇಳ್ತಿಲ್ಲ. ಏ ಮೈ ಮೇಲೆ ಕಬರ್ದನ ಇಲ್ಲೋ, ಏನು ಮಾತಾಡ್ತಿ? ಭಾಳ ಎತ್ತರದಿಂದ ಮಾತಾಡು. ಯಾವ ಬಸ ಯಾವ ಅಣ್ಣ ಯಾಕೆ ಏನು ಮಾತಾಡ್ತೀನಿ ನೀನು? ಯಾವ ವಿಷಯಗಳನ್ನು ಕೂಡ ಕೊರ್ಬರಲಿ, ಕರೆ ಹೇಳಿ ಏನಾಯಿತು? ನೀನು ನನ್ನ ಮೈ ಮೇಲೆ ಬರಬೇಡ ಕೊರವಂಜಿ. ನೀನೇ ಇದೇ ಗಂದಿದೆಯಲ್ಲ ಬಶ್ಯ ಅಂತೇಳಿ. ಏನು ಮಾತಾಡ್ತೀಯ? ನಾ ಹೇಳೋದೊಂದು ನೀ ತಿಳ್ಕೋದೊಂದು. ದಶ ಅಂತಂದ್ರೆ ನೀ ಬಶ ಅಂತ ತಿಳ್ಕೊಂಡಿ, ದಶ ಅಂತಂದು ತಿಳಿಲಿಲ್ಲ, ತಿಳಿಲಾರಕ ನಾ ಬಶ ಅಂತಾನೆ. ಹಾಗಲ್ಲದು ಗೊತ್ತಿ, ದಶ ಅಂದ್ರೇನು? 10 ಅರಣ್ಯಗಳನ್ನು ದೊಡ್ಡ ದೊಡ್ಡ ಪರ್ವತಗಳನ್ನು ನಾನು 10 ಇಳಿದು ಬಂದಿದ್ದೀನಿ ವಾ. ನನಗೆ ಇಷ್ಟೆಲ್ಲ ತಿಳಿಲಾರ್ದಕ್ಕೆ ನಾ ಎಲ್ಲ ಉಲ್ಟಾ ಪಾಟೆ ತಿಳ್ಕೊಂಡು ಬಿಟ್ಟು ಉಪರಾಟೆ ಆಯ್ತು. ನೀ ಯಾಕೆ ಆ ಬಸ್ಯಾಗಳು ಅಣ್ಣನ ಕೂಡ ತಿರುಗಾಡಿ ಬಂದಿತ್ತು ಕೇಳಿಣ್ಣ? ತಪ್ಪು ತಿಳ್ಕೊಬೇಡ ಕೊರವಂಜಿ, ನೀ ಭಾಳ ಚಲೋ ಮನುಷ್ಯ ಹೇಳದಿ. ನನಗೆ ಅನಿಸ್ತತಿ ಅಂದಂಗೆ ಕೊರವಂಜಿ, 10 ಪರ್ವತಗಳು ಭಾಳ ದೊಡ್ಡ ಅದಾವೆ. ಹೆಂಗೆ ನೋಡುತ್ತೆ? ಭಾಳ ದೊಡ್ಡ ಪರ್ವತ, ಭಾಳ ದೊಡ್ಡ ಅಂದ್ರೆ ನಮ್ಮ ಈ ಮಲ್ಲಯ್ಯನ ಗುಡ್ಡ ಶಿಶಿರದ್ದು ಅದಕ್ಕಿಂತಲೂ ದೊಡ್ಡದು. ಹಂಗಾದ್ರೆ ನೀವು ಅವನ್ನೆಲ್ಲ ನೋಡ್ಕೊಂಡು ಬಂದಿದ್ದಿ? ಆ ಹಿಮಾಲಯ ಪರ್ವತ, ಹಾಂ ಅಂಥ ದುಡ್ಡುಗಳು. ಅವು ಯಾವ್ಯಾವ ನೋಡುವುದೇ ಹೇಳ್ತೀನಿ. ಮೊದಲು ದಂಡಕಾರಣ್ಯ ಬದಿಯ ವಿದ್ಯಾರಣ್ಯ, ತುದಿ ಮೊದಲು ನೋಡಿ ಬಂದೆ ಯಕ್ಷ ಅರಣ್ಯ, ಬದರಿಕಾರಣ್ಯ ಒಳ್ಳೆ ಕಳೆದ ಕದಳಿಕಾರಣ್ಯ,
ಬದರಿಕಾರಣ್ಯ ಒಳ್ಳೆಯ ಕದಳಿಕಾರಣ್ಯ ಮುದರಿಂದ ನಾ ಸುತ್ತಿ ಬಂದೆ ಚಂಪಕಾರಣ್ಯ ಹರುಷದಿಂದ ಸುತ್ತಿ ಬಂದೆ ನೌಷಧಾರಣ್ಯ ಸರಸಿದಾಕ್ಷಾನರಳಿ ನರಸಿ ಕೇಳಿ ನೈಮಿಷಾರಣ್ಯ ಅರ್ತಿಯಿಂದ ಗುಹ್ಯಾರಣ್ಯ ಮತ್ತೆ ದೇವಾರಣ್ಯ ಹೆತ್ತ ಕಂದ ನಾನೇ ತಿರುಗಿ ಬಂದೆ ಜಾನೆ ನೀ ಕೇಳ ದೂತೆ. ಹೀಗೇನೇನು ಅಂದಿವ ನನಗೆ ತಿಳಿಲ್ಲ ನೋಡು. ನೋಡಮ್ಮ ಅರಣ್ಯಗಳ ಹೆಸರು ಹೇಳ್ತಾನೆ. ದಂಡಕಾರಣ್ಯ, ವಿದ್ಯಾರಣ್ಯ, ಯಕ್ಷವಿನಾರಣ್ಯ, ಬದಳಿಕಾರಣ್ಯ, ಕದಳಿಕಾರಣ್ಯ, ಚಂಪಕಾರಣ್ಯ, ನೌಷಧಾರಣ್ಯ, ನೈಮಿಷಾರಣ್ಯ, ಗುಹ್ಯಾರಣ್ಯ ಮತ್ತು ದೇವಾರಣ್ಯ. ಹೀಗೆ 10 ಪರ್ವತಗಳನ್ನು ನಾನು ಹತ್ತು ಹೆಚ್ಚು ಇಳಿದು ಬಂದೇನಲ್ಲದೆ ಚಪ್ಪನ ದೇಶಗಳನ್ನು ತಿರುಗಿ ಬಂದೆ ನೋಡಿದೆ. ಬಪ್ಪರೇ ಸುಳ್ಳೆ, ಏನು ಮಾತಾಡಿದೆಯ ಸುಳ್ಳ? ಏ ಯಾಕೆ ದೂತೆ, ನಾ ಎಂದೂ ಸುಳ್ಳು ಮಾತಾಡೋದೇ ಇಲ್ಲ. ಯಾಕೆ ಸುಳ್ಳು ಏನು ಯಾಕೆ ಮಾತಾಡಲಿ? ನಾನು ಇದ್ದದ್ದು ಕರ್ಣೆ ಹೇಳ್ತೀನಿ ಅಲ್ವಾ. ದಶಾರಣ್ಯ ತಿರುಗಿ ಬಂದದ್ದು ಹೇಳಿದೆ, ಅದು ಬರೀ ಓದ್ತೀನಿ. ಇನ್ನು ಚಪ್ಪಣ್ಣದ ಏನು 56 ದೇಶಗಳು ತಿರುಗಿ ಬಂದನೆ ಅಂತ ಹೇಳ್ತಿ, ಅದನ್ನು ಇದನ್ನು ಹೆಂಗೆ ನಂಬಲಿ? ಅದಕ್ಕೆ ಸುಳ್ಳನ್ನಿ ಅದು ಹೆಂಗೆ ದೂತೆ ನೋಡುವ. ನಮ್ಮಲ್ಲಿ 12 ಜ್ಯೋತಿರ್ಲಿಂಗ ತಿರುಗಿ ಬಂದವರು ಸಾಕಷ್ಟು ಬಂದಿದ್ದಾರೆ. ಮುಂದೆ ಹಂಗೆ ನೀ 10 ಹರಿಣಗಳನ್ನು ತಿರುಗಿ ಬಂದೇನೆ ಅಂದಾಗ ನಾನು ನಂಬ್ತೀನಿ. ಹಂಗೆ ನೀ ಯಾರು ಬೇಕಾದರೂ ಮಾತನ್ನು ಧಾರಾಳವಾಗಿ ನಂಬೋದು. ಅದು ಕರೆ ಬಿಡ್ದೂತಿ. ಈಗ ಏನಾಯಿತು, 12 ಜ್ಯೋತಿರ್ಲಿಂಗ ದರ್ಶನ ಮಾಡಿರ್ಬೋದು, ಈಗೇನಾಯ್ತು ನೋಡುವ. ನಿಮ್ಮಂಥ ತಿರ್ಕೊಂಡು ತಿನ್ನೋ ಕೊರಿವ್ಯಾರ ರೀತಿ ಸ್ವಭಾವನ ಸುಳ್ಳಾಕರಿ ಹೇಳ್ಕೊತ ಹೋಗೋದೈತಿ. ಅದಕ್ಕೆ ನಾನು ತಪ್ಪು ಅನ್ನೋದಿಲ್ಲ. ಏ ತಪ್ಪು ಯಾಕತಿ, ನಾ ಕರ್ಣೆ ಹೇಳ್ತೇನೆ, ಸುಳ್ಳು ಹೇಳಂಗಿಲ್ಲ. ಯಾವತ್ತೂ ಕರ್ಣೆ ಮಾತಾಡ್ತೇನೆ ನಾ. ಹೇಳಿದ್ರು ಹೇಳುವಲ್ಲಕ್ಕ 4 ಮಂದಿ ಹಿರಿಯರಿದಾದ್ರು ನಂಬುವಂಥ ಸುಳ್ಳು ಹೇಳ್ಬೇಕು. ಅದು ಬಿಟ್ಟು ನೀ ಹಿಂಗೆ ಚೌಕ ಗುಳಿಗೆ ಉಳಿಸಿ ಅಂದ್ರೆ ಬರೋಬ್ಬರಿ ಆಗ್ತೈತಿ. ಅದು ಉಳಿದಿರ್ದಿ ಉಳುವುದಿಲ್ಲ. ನಮ್ಮಲ್ಲಿ ಚೌಕ ಗುಳಿಗೆ ಉಳುವುದಿಲ್ಲ. ಎಣ್ಣೆ ಬೇಕಾದ್ರೆ ನೀನು ಗುಂಡು ಗುಳಿಗೆ ಉಳಿಸ್ ನಡೀತೈತಿ. ಉರುಳುತ್ತಾವ ನೋಡುವ, ನೀನು ಯಾರಾದರೂ ನಂಬುವಂಥ ಮಾತು ಹೇಳು ನಡೀತೈತಿ. ಅದನ್ನು ಬಿಟ್ಟು 56 ದೇಶ ತಿರುಗಿ ಬಂದಂತ ಹೇಳ್ತಿದ್ರೆ ಯಾರು ನಂಬ್ತಾರವ ಕೊರವಂಜಿ? ಏದುತ್ತೆ ಚಪ್ಪನ ದೇಶ 56 ದೇಶ ತಿರುಗಿ ಬಂದದ್ದನ್ನು ಕರೆಯೋದನ್ನು ಕರೆ ಆಯ್ತು ಬಿಡುವ. ಕರೆ ಇದ್ರೆ ನಾಯಿ ತಲೆ ಕಳಿಸೋ ಬೇಡ. ನಾ ಕೇಳಿದರೆ ಹೇಳ್ತೇನು, ಹೇಳ್ತೇನೆ. ಅದ್ರಾಗ ಏನದ 56 ದೇಶ ತಿರುಗಿ ಬಂದದ್ದು ಕರೆ ಆದ್ರೆ ಅದು ನಿನಗೆ ಎಣಸಾಕ ಬರಬೇಕಲ್ಲ. ಕರ್ಣ ನೋಡುತ್ತೆ, ನಾನು ನಿನಗೆ ಅದಕ್ಕೆ ಕೇಳ್ತಾಯಿದ್ದೀನಿ. ನಾ ಹೇಳೋದನ್ನು ಸರಿಯಾಗಿ ಎಣಸಾಕೆ ಬರ್ತೈತೆ ನಿನಗೆ ನೋಡುವ. ನನಗೆ ಕೂಡ ನೀ ಚೇಷ್ಟ ಮಾಡಬೇಡ, ನಾನು ಶಾಲಿ ಕಲ್ತೀನಿ. ಹೆಂಗೆ ಕಲ್ತೀವ ನೋಡು. ನಾ ಇಟ್ಟಿಟ್ಟೆ ಇಟ್ಟಿಟ್ಟೆ ಮುಟ್ಟಿ ಮುಟ್ಟಿ ಮುಟ್ಟಿಯಾಗ ಶಾಲಿ ಕಲ್ತೀನಿ. ಅಂದ್ರೇನು ನೋಡು, ದೇಶಗಳನ್ನ ಹೇಳ್ತೀನಿ ತಂದು ಅವು ದೇಶನ ಇಟ್ಟಿಟ್ಟಿರ್ತಾವೇನು? ಇಲ್ಲ, ಎಷ್ಟು ದೊಡ್ಡ ಇರ್ತಾವೆ ಕೊರ್ತೈತೇನೆ. ಅದವ ಕಾವೇರಿಯಿಂದ ಹಿಡ್ಕೊಂಡು ಗೋದಾವರಿ ಮಠ ಇದು ಕರ್ನಾಟಕದಿಂದ ಹೇಳ್ತಾರೆ. ಹೌದು ಬಿಡುತ್ತೆ, ನಿನ್ನ ಮಾತು ಕರೆ. ಕರ್ನಾಟಕ ದೇಶ ಅಂದರೆ ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ಪನಾಡದ ಕನ್ನಡದೋಳು ಅಂಥೇಳಿ ಕವಿಗಳು ಹಾಡಿದ್ದಾರೆ. ಅಷ್ಟು ವಿಶಾಲವಾದಂಥ ಭೂಪ್ರದೇಶವನ್ನು ಈ ಕರ್ನಾಟಕ ಕನ್ನಡ ನಾಡು ಹೊಂದಿತ್ತು. ನೋಡ್ಕೊರೋದು ಇಷ್ಟೆಲ್ಲ ನಮ್ಮ ಕರ್ನಾಟಕ ರಾಜ್ಯದ್ದಾಯಿತು. ಇಷ್ಟೊಂದು ವಿಸ್ತಾರ ಇದೆ ಅಂತಂದುಕೊಳ್ಳೇ. ಅಂದಮೇಲೆ ಇದ್ರ ಮ್ಯಾಲ ಮುಂದೆ ಮಹಾರಾಷ್ಟ್ರ ಐತಿ, ಅದ್ರ ಮೇಲೆ ಮುಂದೆ ಗುಜರಾತ್ ಸೌರಾಷ್ಟ್ರ ಐತಿ, ಅದ್ರ ಮೇಲೆ ರಾಜಸ್ಥಾನ. ಹಿಂಗೆ 56 ದೇಶಗಳು ಅಂದಮೇಲೆ ಅಂತ ಏನು ಹೇಳ್ತಿರುತ್ತೆ? ಎಷ್ಟು ಹೇಳಿ ಅಂದ್ರೆ ನೋಡ್ಕೊರಂಜಿ, ಅದು ಇದ್ದದ್ದ ಕರೆ ಐತಿ. ನಾ ಹೇಳಿದ 2-3 ರಾಜ್ಯಗಳು ಇಷ್ಟು ದೊಡ್ಡದು. ಇನ್ನು ನೀ ಹೇಳು 56 ದೇಶಗಳು ಹೇಳ್ತೀವ, ಅವನು ಕಂಡಾಪಟ್ಟೆ ವಿಸ್ತಾರ ಇದ್ದಾವನು, ಅವನ್ನೆಲ್ಲ ಸಾರ ಸಾರ ನೋಡಿ ಬಂದಿದ್ದೆ ಅಂತೇಳಿ. ಇನ್ನು ನೀ 56 ಹಳ್ಳಿಗಳು ತಿರುಗಬೇಕು ನೋಡು ಮತ್ತೆ. ಏನು ಮಾತಾಡ್ತೀಯ, 56 ದೇಶ ತಿರುಗಿ ಬಂದದ್ದು ಕರೆ ಅದ ಅಂತ ಹೇಳಿಲ್ಲ. ದೇಶ ಸಂಚಾರ ಮಾಡುವಂಥ ದೇವಲೋಕದ ಕೊರವಂಜಿ ನಾನು. ಅಥವಾ ನಿನ್ನ ಮಾತು ನಂಬ್ತೀನಿ ಅಂತೂ ನನ್ನ ಮಾತು ನಂಬ್ತಿ ಹೌದಲ್ಲೋ? ಹೌದು, ನಂಬಲೇಬೇಕಲ್ವಾ? ಅದು ಕೊರವಂಜಿ ಪ್ರತ್ಯಕ್ಷ ಕಂಡರು ಪ್ರಮಾಣ ನೋಡ್ಬೇಕಂತ ಹಿರಿಯರು ಹೇಳ್ತಾರೆ. ಕರಿಬೇಡ, ನಿನ್ನ ಮಾತು ಕರೆದ. ಈಗ ನಾ ಏನು ಮಾಡಬೇಕು ಅದಕ್ಕೆ ನೋಡುವ. ನೀನು ನೋಡಿದ್ದ ಕರೆ ಆದ್ರೆ 56 ದೇಶಗಳ ಹೆಸರು ಬರೋಬ್ಬರಿ ಹೇಳಬೇಕು ಅಂದ್ರೆ ನಿನ್ನ ಕರಾಮತಿ ಏನನ್ನು ಗುರುತಾಕತಿ. ಹಂಗೇನು ಕರಾಮತಿ ನೋಡ್ತಿ? ಹೌದು, ಮತ್ತು ತಿಳಿದು ಹೋಗಲಿ ಅದ್ರಾಗ. ಹಂಗಾದ್ರೆ ನಾ 56 ದೇಶ ಹೆಸರು ಹೇಳ್ತೀನಿ, ನೀನು ಹಿಂದೆ ಎನಿಸ್ಕೋತ ಬಾರುವ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ನೀನು ಹೇಳಿದ್ದೆ ಹೌದಲ್ಲ? ಹೌದು ಬಿಡ, ಅದ್ರಾಗ ಏನೈತಿ ಹೇಳ ಬಂದಂಗಾರ. ಅದಕ್ಕೆ ನಾ ಹೇಳೋದು, ನೀನು ಎನಿಸುವಂತ ನಾನಾದರೂ ಏನಾದ್ರೂ ತಪ್ಪು ಹೇಳಿದ್ರೆ ಮತ್ತು ಗುರುತ ಹಿಡ್ಕೋಬೇಕಲ್ಲ. ನೋಡಿ ಕೊರಂಜಿ, ನಾನು ಲೆಕ್ಕದಾಗ ಭಾಳ ಹುಷಾರು.
ಆದ್ರೆ ನಾ ಸಾಲಿ ಹಿಂದೆ ಸಹಿತ ಹಾದಿಲ್ ನೋಡುವ ಅಂದ್ರೆ ನೀ ಹೆಂಗೆ ಹುಷಾರದಿ ಮತ್ತು ಸಾಲಿ ಕಲೀಲಿಲ್ಲ ಅಂದ್ರೆ ಎತ್ತು ಬಾ ಕೊರಂಜಿ. ಏನು ಅಷ್ಟೇ ಕದ್ದಿಲ್ಲಿ ಹೇಳ್ತಿ, ನಾಚಿಕೆ ಬರ್ತೈತಿ ಬಾಯಿಲಿ ಹೇಳ್ತೀನಿ. ಏನು ಕರಣ ಹೇಳ್ತೀನಿ, ನಾ ಒಬ್ಬ ಮಾಸ್ತರ್ನ ಇಟ್ಕೊಂಡೇನಿ. ಏನು ಮಾತಾಡ್ತೀಯ ಅಲ್ಲ, ಜನರಾಗಿ ಮಾತಾಡೋಂಥ ಮಾತನ್ನ ಮಾಸ್ತರ್ ಇಟ್ಕೊಂಡೆ ಅಂತೇಳಿ. ಹೇ ನಡೆಯತ್ತ ಕಡೆ ಏನು ಮಾತಾಡ್ತಿ ಅಲ್ಲ, ತೂತು ಹಂಗಲ್ಲ ಬಕ್ಕುರಂಜಿ, ತಪ್ಪು ತಿಳ್ಕೊಬೇಡ. ಮತ್ತು ನೀ ಹಿಂಗೆ ಮಾತಾಡ್ರೆ ಹೆಂಗೆ ತಿಳ್ಕೊಬೇಕು? ಹಂಗಲ್ಲ ನಾ ಮಾಸ್ತರ್ ಇಟ್ಕೊಂಡೀನಿ ಅಂದ್ರೆ ಅವ್ರಿಗೆ ನಮ್ಮದೊಂದು ಮನಿ ಇರಾಕ ಬಾಡಿಗೆ ಕೊಟ್ಟಿನವ ಅಂದ್ರೆ ಅವರ ನಮ್ಮ ಮನೆಯಾಗಿದ್ದರು ಅದಕ್ಕೆ ಇಟ್ಕೊಂಡೀನಿ ಅಂತ ಹೇಳಿನಿ. ಹಂಗಾರೆ ಮಾಸ್ತರ್ನ ಇಟ್ಕೊಂಡೆ ಅಂತಂತೇಳಿ ಏನು ಕಲ್ತಿಲ್ಲ ಅವ್ರ ಕಡೆ ಏನಾದರೂ? ಏನು ಬಾಣು ವರ್ಷಗಂಟ್ಲೆ 20 ವರ್ಷಗಂಟ್ಲೆ ಮಾಸ್ತರ್ ಇಟ್ಕೊಂಡು ಅವ್ರ ಕೈಯಾಗ 4 ಲಕ್ಷ ಕಲಿಯೋಕ್ಕಾಗೋದಿಲ್ಲ. ಅದಕ್ಕೆ ನೋಡ್ಕೊರಂಜಿ ನಮ್ಮ ಮನೆಗೆ ವಿದ್ಯಾವಂತರ ಮಣಿತನ ಅಂತ ಕರೀತಾರು. ತೂತೇನು ವಿದ್ಯಾವಂತರ ಮಣಿತನ ಅಂತೇಳಿ ಮೊದಲಿಂದ ಹೆಸರೈತಿ. ಈಗಿಂದಷ್ಟಲ್ವ ನಮ್ಮ ಹಿರಿಯರ ಮುತ್ಯಾದ ಅದ್ದ ಕಾಲಕೀರ್ತಿ. ನಮ್ಮ ಮನೆ ಹಿಂದಗಡೆ ಒಂದು ಬೋರ್ಡ್ ಹಚ್ಚಿದ್ದಾರೆ, ವಿದ್ಯಾವಂತರ ಮಣಿತನ ಅಂಥೇಳಿ. ಏನು ಮಾತಾಡ್ತೀಯ, ಬೋರ್ಡ್ ಯಾವಾಗಲೂ ಮನೆ ಮುಂದೆ ಹಚ್ತಾರೆ, ಹಿಂದೆ ಹಾರಿಸ್ತಾರೆ. ಹಂಗಲ್ಲಿ ಕೊರಂಜಿ ತಪ್ಪು ತಿಳ್ಕೊಬೇಡ. ನಮ್ಮ ಮನೆ ಹಿಂದಗಡೆ ದೊಡ್ಡದೊಂದು ರಸ್ತೆ ಐತಿ, ಅದಕ್ಕೆ ಹೋಗೋರ ಮಂದಿ ಗೊತ್ತಾಗುತ್ತೆ ನಮ್ಮ ಮನೆ ಹಿಂದೆ ಹಚ್ಚಿದ್ರು. ಹಿಂಗಿರುವತ್ತೆ ಹಾಕ್ಬಿಡು. ನಿಮ್ಮ ಅಜ್ಜ ಅಂದ್ರೆ ಅಷ್ಟು ಶಾಣೆ? ಹೌದು ಭಾಳ ಶಾಣೆ ಇದ್ದ. ನೋಡು ಕೊರಂಜಿ, ನಾ ಕರೆ ಹೇಳ್ತೀನಿ, ನಮ್ಮ ಅಜ್ಜ ಸಾಯೋ ತನಕ ಸಾರಿಗಾದರೂ ದೊಡ್ಡ ಬೆಣ್ಣೆತ್ತಿ ಪಾಸ್ ಆಗಲಿಲ್ಲ ನೋಡು. ಅಂದ್ರೆ ಏನು ನಿನ್ನ ಮಾತಾ? ನಿಮ್ಮ ಅಜ್ಜ ದೊಡ್ಡ ಶಾಣೆ ನೋಡುವ, ಸಾಲಿ ಕಲಿಯೋದಕ್ಕೆ ಶಾಣೆ ಆಗೋದಕ್ಕೆ ಅದಕ್ಕೇನು ಸಂಬಂಧ ಐತಿ? ನಮ್ಮ ಅಜ್ಜನ ಕರೆದು ಮಾಸ್ತರ್ನ ಹೇಳಿದ್ರು. ಏನಂತ ಅಲ್ವಾ ಮಾಸ್ತರ್ ಏನಂತ ಹೇಳಿದ್ರಿ? ನೋ ಮುದುಕ, ನಿನ್ನ ಏನು ಸರಳ ಮನೆಗೆ ಹೋಗ್ತೀಯೋ ಇಲ್ಲ ನನ್ನ ಮನೆಗೆ ಕಳಿಸ್ತೀಯೋ ಅಂತ ಗದಿಸಿದಂತವ ನಮ್ಮ ಅಜ್ಜಗೆ. ಮುಂದೇನಾಯ್ತವ ನಿಮ್ಮ ಅಜ್ಜ ಏನಂದ? ಮುದುಕೇನು ಸಾರ್ಲಿ ಬಿಡಲಿಲ್ವ ಕೊರಂಜಿ? ಒಂದು ದಿವಸ ತಪ್ಪದನೇ ಸಾಲಿಗೆ ಹೋಗ್ತಿದ್ದವು, ಒಂದೂ ದಿವಸ ತಪ್ಪತಿರ್ಲಿಲ್ಲ. ಮುದುಕ ಎಷ್ಟು ಎಟ್ಟಿದ್ರು ಕೂಡ ಶಿಕ್ಷಣದ ಮೇಲೆ ಪ್ರೀತಿ ಇದ್ದ ಅಂತ ಕಾಣ್ತೈತಿ. ಹೌದು ನಮ್ಮ ಮುದುಕ ಬಾಟವಾದಿ ಎಟ್ಟಿತ್ತು. ಬ್ಯಾಡೋ ಬ್ಯಾಡೋ ಮುದುಕ ಅಂತಂದ್ರೆ ನೀ ಸಾಲಿಗೆ ಹೋಗೋದು ಅಂತ ಭಾಳ ಬೆಳ್ಕೊಂಡು ಬಿಟ್ಟು ಬಿಡ್ತಿದ್ದಿಲ್ಲ. ಈಗಲೂ ಹೋಗ್ತಾನೆ ನಿಮ್ಮ ಅದು ಸಾಲಿಗೆ, ಇನ್ನೇನು ಹೋಗ್ತಾನೆ ಅವ್ ಕೊರಂಜಿ? ಏನು ಹೇಳಿ, ಏನಾಯ್ತು ಹಿಂಗೆ ಯಾಕೆ ಮಾತಾಡ್ತೀನಿ ನೀನು? ಅಲ್ಲ ಅಳಾಕತ್ಯಾಕ ಏನಾಯಿತು? ಇಲ್ಲ ಕೊರಂಜಿ ನೀನು ಹೇಳ್ತಾನು, ಮೊನ್ನೆ ಸಾಲಿ ಬಾಗಲ್ದಾಗ ನಮ್ಮ ಮುದುಕ ಬಿದ್ದು ಸತ್ತಯ್ಯವ. ಏನಾಯ್ತು ಕೊರಂಜಿ ಹಿಂಗೆ ಯಾಕೆ ಅಂತ ಕೇಳಬೇಡ. ಅದರಲ್ಲಿ ನಿಮ್ಮ ಸಾಯಿ ಮುದುಕನ ಸಾರಿಗೆ ಹಾಕಿಸಿದ್ನೀವ? ಪಾಪ ಅವ್ನು ಮನೆಯಾಗ ಇಟ್ಕೋಬಾರ್ದನ. ಇಲ್ವ ಕೊರಂಜಿ, ನಾ ಸಾಕಷ್ಟು ಜುಲುಮಿ ಮಾಡಿ ಕೈ ಕಾಲು ಬಿದ್ದು ಹೇಳಿದರೂ ಕೂಡ ನಮ್ಮ ಮುದುಕ ಕೇಳ್ತಿರ್ಕಿಲ್ಲ, ಅವ್ನು ಸಾಲಿಗೆ ಹೋಗವನ ಅಂತ ಹಠ ಮಾಡ್ತಿದ್ದ. ಹಿಂಗೆ ಮಾಡಿ ಮನೆಯಾಗ ಬಿದ್ದಾಡೋ ಮುದುಕ ಅಂತ ರಗಡೆ ಹೇಳಿದರೂ ಕೇಳಿಲ್ವ. ಆ ಸಾಲಿ ಬಾಗಲ್ದ ಹೋಗಿ ಕುಂಡ್ರದ ಬಿಡ್ತಿದ್ದ, ಅಲ್ಲಿ ಬಡ್ಕೊಂಡು ಸಾಲಿ ಬಾಗಲ್ದ ಸುಮ್ಮನೆ ಕುಂತು ಏನು ಮಾಡ್ತಿದ್ದ? ಅದು ಸುಮ್ಮನೆ ಏನು ಮಾಡ್ತಾರೆ, ಸಂಗ್ ಸಾಯಕ್ಕೆ ಬರ್ತೈತಿ, ಸಾಯ್ಬೇಕಾದ ಒಂದು ಕಾರಣ ಬೇಕು ಮೇಡಮ್. ಈ ಕರೆನ ಏನು ಹೇಳಿ ಕೊರವಂಜಿ, ನೆನ್ನ ಬಾಯಲ್ಲಿ ಹೇಳ್ತಿ ಸಾಯಿ ಮುದುಕಲ್ಲ ಅಂತಿ, ಮತ್ತು ಸುಮ್ಮ ಸುಮ್ಮನೆ ಮುದುಕ ಸತ್ತು ಅಂತಿ, ಏನಿದ್ರೆ ಅರ್ಥ ನನಗೆ ಅರ್ಥ ಆಗವಲ್ದು. ಏನು ಉಪ್ಪಿಟ್ಟು ಮಾಡ್ತಾರೆ ನೋಡು, ಉಪ್ಪಿಟ್ಟು ಸಾಲಿಯಾಗ ಉಪ್ಪಿಟ್ಟು ಮಾಡ್ತಾರ, ಅದು ಉಪ್ಪಿಟ್ಟು ಆಸೆಗೆ ನಮ್ಮ ಮುದುಕ ಹೋಗಿ ಅಲ್ಲಿ ಕುಂಡಿರ್ತಿತ್ತು. ಸಾಲಿ ಹುಡುಗರು ಎಲ್ಲರೂ ಕೂಡಿತು, ಆ ಉಪ್ಪಿಟ್ಟಿಂದ ಕಡಾಮಿಗೆ ತಂದು ನಮ್ಮ ಮುದುಕನ ಹೇಟ್ಬಿಟ್ರೆ ನೋಡುವ, ಹಿಂಗೆ ನಮ್ಮ ಮುದುಕ ಸತ್ತು. ಅಲ್ಲದೂತಿ ಸಾಲಿ ಹುಡುಗರು ಮುದುಕನ ತೂದಾಡಿಕೊಂಡ್ರು, ಮಂಗೇನ ಮಾರಿ ಹುಡುಗರು ಸುಡು ಉಪ್ಪಿಟ್ಟು ತಂದು ಕಡಾಮಿಗೆ ನಮ್ಮ ಮುದುಕನ ಮೇಲೆ ಹೇಳ್ಬಿಟ್ರೆ ಏನಾಗಿತ್ತು? ನೀನು ವಿಚಾರ ಮಾಡಲ್ಲ, ಅಯ್ಯಯ್ಯೋ ಪಾಪ ಹಿಂಗೆ ಆಗಬಾರ್ದಿತ್ತು ನೋಡಯ್ಯಪ್ಪ ದೂತೆ ನಿಮ್ಮ ಅಜ್ಜಗ. ಏನು ಮಾಡೋದುವ, ಒಳಗೆ ಕುರ್ಚಿ ಮೇಲೆ ಕುಂತಿದ್ದು ಮಾಸ್ತರ್ ಸಹಿತ ಹೊರಗೆ ಬಂದು ಜಿಗದು ಒದರಿದುವ. ಹಾಂ ಹಾಂ ಏನಂತ, ಏ ಹುಡುಗರ್ಯ ಹುಡುಗರ್ಯ ಕೊಂದ್ರಿ ಮುದುಕಣ್ಣ ಅಂತಂದು ಮಾಸ್ತರ್ ಒದ್ರ ಅವ್ರ ಧ್ವನಿ ಕೇಳ್ತವ. ನಾನು ಗಾಬರಿಸಿ ಓಡಿ ಓಡಿ ಸಾರಿಗೆ ಬಂದು ನೋಡುವ ಕೊರವಂಜಿ, ನೀ ಬಂದು ಸಾಲಿಗೆ ಬಂದು ಏನು ಮಾಡಿದಿ? ನಾವು ಓಡೋಡಿ ಸಾಲಿಗೆ ಹೋಗ್ಯಾದ ನೀ ಕರೆ ಅಷ್ಟೊಳಗೆ ಮುದುಕನ ಜೀವ ಹೋಗಿತ್ತುವ, ಎಲ್ಲರೂ ಪಾಪ ಮುದುಕ ಸತ್ತು ಹೋತು ಅಂತ ಮರಗಾಕೈತರು. ಅಂದಾಗ ಏನಾಯ್ತು ಅಂತ ನಾ ಹೋಗಿ ನೋಡೋದ್ರೊಳಗೆ ನಮ್ಮ ಮುದುಕ ಹೋಗಿತ್ತು ಕೊರವಂಜಿ. ಏನು ಹೇಳಿ ಪಾಪ, ನಾವಾದರೂ ಏನು ಮಾಡೋಕ್ಕಾಗ್ತೈತಿ ಜೊತೆ? ಅದು ಅಷ್ಟೇ ಇತ್ತು ಋಣ ಮುದುಕಂದು ತೀರ್ತು, ಮತ್ತೇನು ಮಾಡೋಕ್ಕೆ ಬರ್ತೈತಿ? ನಮ್ಮ ಮುದುಕನ ಮಾರಿ ನೋಡಿದ್ರೆ ನಮ್ಮ ಮುದುಕನ ಮಾರಿ ನನಗೆ ಗುರುತಾಗ್ತಿಲ್ವ ಕೊರವಂಜಿ? ಹೌದಾ, ಮತ್ತು ಪಾಪ ಹುಡುಗರು ಸುಡು ಸುಡು ಉಪ್ಪಿಟ್ಟು ಕಡಾಂಗ ಮುದುಕನ ಮೇಲೆ ಹೋದ್ರೆ ಪಾಪ ಮುದುಕನ ಪರಿಸ್ಥಿತಿ ಹೆಂಗೆ? ಸುಡು ಉಪ್ಪಿಟ್ಟು ಬಿದ್ದ ಕೂಡಲೇ ಮಾರಿ ಹೆಂಗೆ ಕಾಣ್ತೈತಿ? ಇದಕ್ಕೂ ಮೂಗಿನ ಮ್ಯಾಲ ಬಿದ್ದು ಉಪ್ಪಿಟ್ಟು ಎಲ್ಲ ಕೆದರಿ ಕೆದರಿ ತೆಗೆದು ನೋಡು ಮುದುಕ ಕೊರವಂಜಿ. ನನಗೆ ಆ ಮುದುಕನ ಮಾರಿ
ಪಕ್ಕ ಗುರ್ತೈತೆ ನೋಡುವ. ಏನಾಯಿತು, ಮುದುಕನ ಉಸಿರ ನಿಂತಿತ್ತುವ, ಅದು ನೋಡಿನಿ ಆ ಮುದುಕನ್ನ, ನಮ್ಮ ಮುದುಕಂದು ಗುರ್ತೈತೆ ಕೊರಂದು. ಏನು ಹೇಳಿ, ನೀ ಏನು ಮಾಡಿದ, ಮುಗಿನಾಗಿನ ಉಪ್ಪಿಟ್ಟು ತೆಗೆದ್ನಿ? ಮುಗಿನಾಗಿನ ಉಪ್ಪಿಟ್ಟೇ ನೀ ತೆಗಿರ್ಲಿಕ್ಕಿಲ್ದೂತೆ ಆ ಮುಗಿನಾಗಿನ ಉಪ್ಪಿಟ್ಟು ತೆಗೆದು ತಿಂದಿರ್ಬೇಕು ನೋಡಿನಿ. ಚೇ ಚೇ ಚೇ, ಏನು ಮಾತಾಡ್ದೇವ, ಎಂಥ ಮಾತು ಮಾತಾಡ್ತಿ, ಇಲ್ವಾ ನಮ್ಮ ಮುದುಕ ಸತ್ತ. ಆದರೂ ಕೂಡ ನಮ್ಮ ಮುದುಕನ ಹಂಗೆ ಶಾಲೆ ಕಲ್ತವರು ಯಾರೂ ಇಲ್ಲ, ಅವ್ರ ಕೈಯಿಂದ ನಾನು ಗಾಂವಟಿ ಶಾಲೆ ಕಲ್ತು ನನಗೆ ಅದು ಗಾಂವಟಿ ಲೆಕ್ಕ ಮಾಡಕ್ಕೆ ಬರ್ತೈತಿ, ನೀ ಹೆಂಗೆ ಬೇಕಾದಂಗೆ ಹೇಳು, ನಾ ಏನಿಸ್ತೇನೆ ನೋಡುವ, ಹಿಂಗಂದು ಹಂಗಾದ್ರೆ ಹೇಳ್ತೀನಿ ಕೇಳ.